ರಾಷ್ಟ್ರಪತಿ ಆದೇಶವನ್ನ ಮಾಡಿದ್ರು, ತೆಗೆದು ಹಾಕ್ಬಿಟ್ರು. ಆದ್ರೆ ಅವರನ್ನ ಏನ ಗೃಹ ಬಂಧನದಲ್ಲಿ ಇಟ್ಟಿದ್ರಲ್ಲ. ಇಷ್ಟು ದೊಡ್ಡ ಕ್ರಾಂತಿ, ಇಷ್ಟು ದೊಡ್ಡ ಆಂದೋಲನ, ಇದಕ್ಕಾಗಿ ತುಡಿತಾ ಇದ್ದಂತಹ ಕೋಟ್ಯಾಂತರ ಮನಸ್ಸುಗಳ ಆಸೆ ಈಡೇರಿತ್ತು. ದೊಡ್ಡ ಕ್ರಾಂತಿ ಇಲ್ಲದೆ, ದೊಡ್ಡ ದಂಗೆ ಇಲ್ಲದೆ, ದೊಡ್ಡ ಮಾನವ ಹತ್ಯೆ ಇಲ್ಲದೆ, ಒಂದೇ ಒಂದು ರಕ್ತದ ಹನಿ ಕಾಶ್ಮೀರದ ನೆಲದ ಮೇಲೆ ಬೀಳಲಾರದೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗಾಯಿತು. ಇದು ನಾವು ಹೆಮ್ಮೆ ಪಡುವಂತಹ ಕ್ಷಣ. ಈ ಕ್ಷಣವನ್ನ ಅನುಭವಿಸೋಣ. ಬಹಳಷ್ಟು ಸುಳ್ಳು ಮಾಹಿತಿಯನ್ನ ಕೊಡ್ತಾರೆ. ಏ ಇಲ್ಲ, ಅವರ ಹಕ್ಕುಗಳನ್ನ ಕಿತ್ಕೊಂಡ್ರು, ಅವರನ್ನ ಗೃಹ ಬಂಧನದಲ್ಲಿ ಇಟ್ರು, ಅವರಿಗೆ ಟಿವಿ ಕನೆಕ್ಷನ್ ಕೊಡ್ಲಿಲ್ಲ, ಇಂಟರ್ನೆಟ್ ಕನೆಕ್ಷನ್ ಕೊಡ್ಲಿಲ್ಲ ಅನ್ನುವಂತಹ ಉಡಾಫೆಯ ಮಾತುಗಳನ್ನ ಆಡುವಂತಹ ಈ ದೇಶದ್ರೋಹಿಗಳಿಗೆ ನೀವು ತಿಳಿಸಿ ಹೇಳಬೇಕು, 370 ಆರ್ಟಿಕಲ್ 70 ವರ್ಷ ಇತ್ತಲ್ಲ, ಟಿವಿ ನೋಡಕ್ಕೆ ಬಿಟ್ಟಿಲ್ಲ, ಮೊಬೈಲ್ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿಕ್ಕೆ ಬಿಟ್ಟಿಲ್ಲ, ಮೊಬೈಲ್ ನಲ್ಲಿ ಪಿಕ್ಚರ್ ನೋಡ್ಲಿಕ್ಕೆ, ಇಂಟರ್ನೆಟ್ ಓಪನ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ, ಇದರಿಂದ ಮಾನವ ಹಕ್ಕು ಉಲ್ಲಂಘನೆ ಆಗೋಯ್ತು ಅಂತ ಹೇಳಿ ಚೀರುತ್ತಾ ಇರುವಂತಹ ಈ ದೇಶದ್ರೋಹಿ ಕುನ್ನಿಗಳಿಗೆ ನಾವು ಒಂದು ಪ್ರಶ್ನೆಯನ್ನ ಕೇಳಬೇಕು. 70 ವರ್ಷಗಳವರೆಗೆ 370 ಆರ್ಟಿಕಲ್ ಅನ್ನ ಜೀವಂತವಾಗಿ ಇಟ್ಕೊಂಡು ನೀವು ಏನನ್ನ ಕಡದಿಟ್ರಿ? 370 ಆರ್ಟಿಕಲ್ ಅನ್ನು 70 ವರ್ಷಗಳವರೆಗೆ ಜೀವಂತವಾಗಿಟ್ರಿ, ಹೇರಳವಾದಂತಹ ದುಡ್ಡನ್ನ ಅಲ್ಲಿ ಕೊಟ್ರಿ, ಆದರೆ ಉಪಯೋಗ ಏನೂ ಆಗಲಿಲ್ಲ. 70 ವರ್ಷದಲ್ಲಿ 41,000 ಜನರನ್ನ ಕೊಂದ್ರಿ ನೀವು. ಆದರೆ 370 ಆರ್ಟಿಕಲ್ ತೆಗೆದಿದ್ದೀವಿ, ಒಂದು ಸಣ್ಣ ರಕ್ತದ ಹನಿ ಬಿದ್ದಿಲ್ಲ. ಅವರನ್ನ ಅವ್ರ ಮನೆಯಲ್ಲಿ ಇಟ್ಟಿದ್ದೀವಿ. ಅವರು ಟಿವಿ ನೋಡಿತ್ತು, ಅವರ ಮೊಬೈಲ್ ಆನ್ ಆಗದೆ ಇರೋದು. ಆ 41,000 ಜನರ ಪ್ರಾಣಕ್ಕೆ ನೀವು ಹೋಲಿಸ್ತಾ ಇದ್ದೀರಾ ಅಂತ ಹೇಳಿ ನೀವೆಲ್ಲರೂ ಪ್ರಶ್ನೆಯನ್ನ ಮಾಡಬೇಕು ಅಂತ ಹೇಳ್ತಾ, ಈ ದೇಶಕ್ಕಾಗಿ ತುಡಿಯುವಂತಹ, ಈ ದೇಶಕ್ಕಾಗಿ ಬಂದಾಗುವಂತಹ, ಈ ದೇಶವನ್ನ ಕಟ್ಟುವಂತಹ ಮನಸ್ಸುಗಳು ನಮ್ಮದು ನಿಮ್ಮದು ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾರೆ ಎಲ್ಲರಿಗೂ.